ಎರಡು ಸ್ಥಾನ ಗೆದ್ದು ಮೋದಿ ಟೀಮ್ ಸೇರಿದ್ದಾರೆ ಕುಮಾರಸ್ವಾಮಿ ಅವರು. ಮೋದಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರಮುಖ ಖಾತೆ ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕ್ಯಾಬಿನೆಟ್ ದರ್ಜೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ. ಹಾಗಾಗಿ ಯಾವ ಮಂತ್ರಿ ಸ್ಥಾನ ಸಿಗುತ್ತೆ ಅದು ಈಗಿರುವಂತಹ ಚರ್ಚೆ. ಮೋದಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿಗೆ ಪ್ರಮುಖ ಖಾತೆ ಒಂದು ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೆಣಕಿದವರಿಗೆ ಕ್ಯಾಬಿನೆಟ್ ಸಚಿವರಾಗಿಯೇ ಕೌಂಟರ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಮೋದಿ ಟೀಮ್ನಲ್ಲಿ ಮಂತ್ರಿಗಿರಿ ಸಿಗ್ತಾ ಇದ್ದಂತೆ ಜೆ ಡಿ ಎಸ್ಗೆ ಒಂದು ಮತ್ತಷ್ಟು ಹೊಸ ಬೂಸ್ಟ್ ಎನರ್ಜಿ ಸಿಕ್ಕಂತಾಗಿದೆ. ಕಾರ್ಯಕರ್ತರಿಗೆ ಜೆ ಡಿ ಎಸ್ ಸುಭದ್ರ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಜೆ ಡಿ ಎಸ್ ಮುಗಿಸ್ತೀನಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು, ಭರ್ಜರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ ಅಂತವರಿಗೆ. ಅರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ, ಡು ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್ ದಟ್ ಐ ವಿಲ್ ಬೇರ್ ಟ್ರೂ ಫೇತ್ ಅಂಡ್ ಅಲಿಜಿಯನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಸ್ ಬೈ ಲಾ ಎಸ್ಟಾಬ್ಲಿಷ್ಡ್, ದಟ್ ಐ ವಿಲ್ ಅಪೋಲ್ಡ್ ದ ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ದಟ್ ಐ ವಿಲ್. ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜೆ ಡಿ ಎಸ್ ಹೋರಾಟಕ್ಕೆ ಮತ್ತಷ್ಟು ಬಲ ತುಂಬಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತಷ್ಟು ಹೋರಾಟ ಮಾಡ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಒಂದು ರೀತಿಯಲ್ಲಿ ಪಕ್ಕಾ ಹೇಳಿದಂತಾಗಿದೆ. ಕೇಂದ್ರ ಸಚಿವರಾಗಿದ್ದುಕೊಂಡು ರಾಜ್ಯದಲ್ಲಿ ಜೆ ಡಿ ಎಸ್ನ ಸಂಘಟನೆ ಮಾಡ್ತಾರೆ. ಮುಂದೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದಾವೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಆ ಸಂದರ್ಭದಲ್ಲಿ ನಾವು ಗೆಲ್ಲೇಬೇಕು ಅನ್ನೋ ರಣತಂತ್ರವನ್ನು ಈ ಮೂಲಕ ಹೆಣಿತಾ ಇದ್ದಾರೆ. ಮುಂದಿನ ಸ್ಥಳೀಯ ಚುನಾವಣೆಗಳಲ್ಲಿ ಜಯಭೇರಿ ಬಾರಿಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಕೃಷಿ ಖಾತೆಯ ಮೂಲಕ ರೈತ ಸಮುದಾಯಕ್ಕೆ ಹತ್ತಿರವಾಗುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇಲ್ಲಿವರೆಗೆ ಕೇಂದ್ರದಲ್ಲಿ ಕೃಷಿ ಈ ಸಮವರ್ತಿ ಪಟ್ಟಿಯಲ್ಲಿರೋದ್ರಿಂದ, ಕೇಂದ್ರ ಹಾಗೂ ರಾಜ್ಯದ ಪಟ್ಟಿಯಲ್ಲಿರೋದ್ರಿಂದಾಗಿ ಕೇಂದ್ರದಲ್ಲಿ ಕೃಷಿ ಖಾತೆ ಅನ್ನೋದು ಅಷ್ಟೊಂದು ಸುಭದ್ರವಾದ ಅಷ್ಟೊಂದು ಭದ್ರವಾದ ಖಾತೆ ಆಗಿರಲಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಕೃಷಿಯಲ್ಲಿ ಬಹಳಷ್ಟು ಒಲವು ಹೊಂದಿರೋದ್ರಿಂದ ಒಂದು ವೇಳೆ ಕೃಷಿ ಖಾತೆ ಕೊಟ್ಟರೆ ಐ ಥಿಂಕ್ ಹೀಲ್ ವರ್ಕ್. ಸಂಜಯ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂಜಯ್, ರಾಜ್ಯದ ಐದು ಜನಕ್ಕೆ ಕೇಂದ್ರ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿದೆ. ಪ್ರಮುಖವಾಗಿ ನೋಡಿದಾಗ ಕುಮಾರಸ್ವಾಮಿ ಅವರು, ಈಗ ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಪದವಿ ಸಿಕ್ಕಿದೆ, ಒಂದು ರೀತಿ ಅವ್ರಿಗೂ ಖುಷಿ ಆಗ್ತಾ ಇರುತ್ತೆ, ಜೆ ಡಿ ಎಸ್ಗೂ ಖುಷಿ ಆಗ್ತಾ ಇರುತ್ತೆ. ಇನ್ನೇನು ಜೆ ಡಿ ಎಸ್ ಮುಗದೇ ಹೋಯ್ತು, ಮುಗಿಸೇ ಬಿಡ್ತೀವಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು. ಇದೊಂದು ರೀತಿ ಜೆ ಡಿ ಎಸ್ ಈ ಫಿನಿಕ್ಸ್ನಂತೆ ಎದ್ದು ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರದ ಸನ್ನಿವೇಶ ಅಲ್ವಾ? ಖಂಡಿತವಾಗಿ ವಾಸು, ನೀವು ಕರ್ನಾಟಕ ರಾಜ್ಯದ ಒಂದು ರಾಜಕೀಯ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದು ಜನತಾದಳ ಅಂತಂದರೆ ಹಿಂದಿನ ಜನತಾದಳ ಹೇಳಿತ್ತು ಅದು ಇದ್ದಿದ್ದು. ಆದರೆ ತದನಂತರ ಬಿ ಜೆ ಪಿ ಪ್ರವರ್ಧಮಾನಕ್ಕೆ ಬಂದಿದ್ದು, ಆದರೆ ಬಿ ಜೆ ಪಿಗಿಂತ ಮೊದಲು ರಾಜ್ಯದಲ್ಲಿ ಇದ್ದುದೇ ಕಾಂಗ್ರೆಸ್ ಹಾಗೂ ಜನತಾದಳ ಅಂತ. ಆದರೆ ಜನತಾದಳ ಒಡೆದು ಹೋದ ನಂತರ ಜಾತ್ಯತೀತ ಜನತಾದಳ ಜೊತೆಗೆ ಸಂಯುಕ್ತ ಜನತಾದಳ ಅಂತ ಇದ್ದರು. ಆದರೆ ಕಾಲಾನುಕಾಲದಲ್ಲಿ ಸಂಯುಕ್ತ ಜನತಾದಳವೂ ಹೊರಟೋಯಿತು, ಆದರೆ ಜೆ ಡಿ ಎಸ್ ಮಾತ್ರ ಉಳ್ಕೋತು. ಆ ಜೆ ಡಿ ಎಸ್ಗೂ ಸಹ ಇತ್ತೀಚಿನ ವರ್ಷಗಳಲ್ಲಿ ಇನ್ನೇನು ನೆಲೆಯನ್ನು ಕಂಡುಕೊಳ್ಳೋಕ್ಕಾಗದೆ ಅದು ಸಹ ನಶಿಸಿ ಹೋಗ್ತದೆ. ದೇವೇಗೌಡರು ಇರೋ ತನಕ ಮಾತ್ರ ಆ ಪಕ್ಷ ಅಂತ ಒಂದು ಟಾಕ್ ಆಗಿತ್ತು. ಅದರಲ್ಲೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆ ಪಕ್ಷದ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ, ಅಂದರೆ ಬರೀ 19 ಶಾಸಕರನ್ನ ಹೊಂದಿತ್ತು. ಆ ದೇವೇಗೌಡರು ಕಷ್ಟ ಬಿದ್ದು ಎಷ್ಟೇ ಒಂದು ಪ್ರಚಾರ ಮಾಡಿದರೂ ಸಹ ಶಾಸಕರ ಸಂಖ್ಯೆ 19ಕ್ಕಿಳಿತು. ಅಂದರೆ ಯಾವಾಗಲೂ 40-45 ಶಾಸಕರನ್ನ ಗೆಲ್ತಾ ಇದ್ರು. ಈಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯವರು ಸಹ ಜೆ ಡಿ ಎಸ್ನಲ್ಲೇ ಇದ್ದಂಥ ಆ ಸಂದರ್ಭದಲ್ಲಿ 65 ಶಾಸಕರಿದ್ರು. ತದನಂತರದ ಒಂದು ನೆಲೆಯನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತು. ಇಡೀ ರಾಜ್ಯದಲ್ಲಿ ಕೇವಲ ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಿತ್ತು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲೂ ಭಾರಿ ಹೊಡೆತ ಬಿತ್ತು ಜೆ ಡಿ ಎಸ್ಗೆ. ಇಂಥ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ ಕತೆ ಮುಗೀತು ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗುವ ಮುಖಾಂತರವಾಗಿ ಮತ್ತೆ ಆ ಜೆ ಡಿ ಎಸ್ ಮುಗಿಸ್ತೀನಿ ಅಂತ ಹೇಳ್ತಿದ್ದವ್ರಿಗೆ ಒಂದು ಸರಿಯಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು, ಜೆ ಡಿ ಎಸ್ ಇನ್ನೂ ಮುಗಿದಿಲ್ಲ, ನಾವು ಇರೋ ತನಕ ಜೆ ಡಿ ಎಸ್ ಇರುತ್ತೆ, ಜೆ ಡಿ ಎಸ್ ಪಕ್ಷವನ್ನು ಮುಂದೆ ಸಹ ರಾಜ್ಯದಲ್ಲಿ ಕಟ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಈಗ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತೋರಿರ್ತಕ್ಕಂಥ ಪ್ರದರ್ಶನವೇ ಕಾರಣ. 2 ಸೀಟ್ ಜೆ ಡಿ ಎಸ್ ಗೆದ್ದಿದ್ರು, ಬಿ ಜೆ ಪಿಯ 8 ಅಭ್ಯರ್ಥಿಗಳು ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಜೆ ಡಿ ಎಸ್ ವಹಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಮುಂದೆ ಸಹ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ಸ್ಥಳೀಯ ಚುನಾವಣೆಗಳು ಬರ್ತದೆ, ಅಲ್ಲೂ ಸಹ ಹೆಚ್ಚು ಸ್ಥಾನವನ್ನು ಗೆಲ್ಲುವ ಮುಖಾಂತರವಾಗಿ ಜೆ ಡಿ ಎಸ್ ರಾಜ್ಯದಲ್ಲಿ ಇರುತ್ತೆ ಅಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ವಾಸು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.